ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 224 ರಾಮನು ಭರತನಿಗೆ ರಾಜ್ಯವಾಡುವಾಗ 14 ಎಚ್ಚರಿಕೆಗಳನ್ನು ಹೊಂದಲಿಕ್ಕೆ ಹೇಳ್ತಾನೆ. ಅದರಾಗ ಪ್ರಮುಖವಾದವು ಸಮಯದ ಮಹತ್ವ ತಿಳಿದಿರಬೇಕು, ಅಸತ್ಯ ನುಡಿಯೋರಿಂದ ದೂರ ಇರಬೇಕು, ಅಸತ್ಯ ನುಡಿಯಬಾರ್ದ, ಮುಂದೆ ನಾಸ್ತಿಕತೆಯಿಂದ ದೂರ ಇರಬೇಕು, ಕ್ರೋಧದಿಂದ ದೂರ ಇರಬೇಕು, ನಿರ್ಧಾರದಲ್ಲಿ ಯಾವುದೇ ವಿಳಂಬ ಮಾಡಬಾರ್ದು, ರಾಜನಲ್ಲಿ ಆಗಲಿ ಅಹಂಕಾರತನ ಇರಬಾರ್ದು, ಸೋಮಾರಿತನ ಇರಬಾರ್ದು, ಮೈಗಳತನ ಇರಬಾರ್ದು, ಇಂಥವೆಲ್ಲನೂ ಸದಾ ರಾಜನೂ ಇವುಗಳಿಂದ ದೂರ ಇರಬೇಕು, ಇಂಥ ಜನರಿಂದ ದೂರ ಇರಬೇಕಂತ 14 ಎಚ್ಚರಿಕೆಗಳ ಜೊತೆಗೆ ಮತ್ತು ಒಂದು 10 ಜನ ದುಷ್ಟವರ್ಗದ ಅಂದರೆ 10 ಪ್ರಕಾರದ ದುಷ್ಟರ ಜೊತೆಗೆ ಎಚ್ಚರದಿಂದ ವ್ಯವಹಾರ ಮಾಡಲಿಕ್ಕೆ ಹೇಳ್ತಾರೆ. ಅದಾಗ ಮುಖ್ಯವಾಗಿ ಈ ಬೇಟೆಗಾರರಾಯಿತು, ಜೋಜಾಟಗಾರರಾಯಿತು, ಮೈಗಳರಾಯಿತು, ಕಾಮಿಷ್ಟರಾಯಿತು, ಒಂದು ಅರಾಜಕತೆಯನ್ನು ಅಜಾಗ್ರತೆಯನ್ನು ಹೊಂದಿದವರಾಯಿತು, ಹೀಗೆ ಈ 10 ಪ್ರಕಾರದ ಈ ಏನು ದುಷ್ಟರಿದ್ದಾರೆ, ಈ ದುಷ್ಟರನ್ನು ದೂರ ಇಡಬೇಕು, ಒಂದು ಅವರೊಂದಿಗೆ ವ್ಯವಹಾರ ಮಾಡೋ ಕಾರಣಕ್ಕೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಅದನ್ನೇ ಮುಂದುವರ್ಸಿ ಇನ್ನೂ ಕೆಲವು ಎಚ್ಚರಿಕೆಗಳನ್ನು ನೀಡ್ತಾನೆ. ಅವುಗಳನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ವಿವರಿಸ್ತಾರೆ. 5 ಸುಭದ್ರತೆಗಳು, ರಾಜನಾದವನು 5 ಸುಭದ್ರತೆಗಳನ್ನು ಹೊಂದಿರಬೇಕು. ಈ 5 ಸುಭದ್ರತೆಗಳು ಯಾವಂದರೆ, ಒಂದು ಕಂದಕ. ಕಂದಕ ಅಂದರೆ ಕೋಟೆಯ ಸುತ್ತ ವೈರಿಗಳಿಂದ ಕೋಟೆ ಮತ್ತು ತಮ್ಮ ಇದನ್ನು ರಕ್ಷಿಸಿಕೊಳ್ಬೇಕಾಗಿತ್ತಂದರೆ ಕಂದಕಗಳನ್ನು ತೋರ್ತಾರೆ. ಭಾಳ ಡೀಫ್ ಇರ್ತದೆ, ಅವೆಲ್ಲ ಕಡಿಮೆ ಇರ್ತದೆ ಅಂದರೆ ಕಾಲ್ದಾಳ ಆಗಲಿ, ಕುದುರೆ ಆಗಲಿ, ಇದು ಆಗಲಿ ಜಿಗಿದು ಬರಬಾರ್ದು ಆ ಕಡೆಗೆ. ಹಂಗೆ ಉದ್ದು ಭಾಳ ಕಂದಕವನ್ನು ತೋರ್ತಿರ್ತಾರೆ, ಅಲ್ಲಿ ನೀರು ಹಾಕಿರ್ತಾರೆ, ಮೊಸರನ್ನು ಸಾಕಿರ್ತಾರೆ. ಇಲ್ಲೇ ನಮ್ಮ ಕೋಟೆ ಕೊತ್ತಲಗಳು ಸುರಕ್ಷಿತವಾಗಿರ್ಬೇಕು, ರಾಜ್ಯ ಸುರಕ್ಷಿತವಾಗಿರ್ಬೇಕಾಗಿತ್ತಂದರೆ ಅಲ್ಲಿ ಏನಬೇಕು, ಸುತ್ತು ಕಡೆಗೆ 4 ದಿಕ್ಕಿಗೆ ಕಂದಕಗಳನ್ನು ತೋಡಿರಬೇಕು. ಕಂದಕಗಳನ್ನು ನಾವು ನೋಡ್ಕೊಂಡು ಅದನ್ನು ಅದರ ಬಗ್ಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗ್ತಿದೆ. ಕಂದಕಗಳದಾಯಿತು. ಕೋಶ, ಕೋಶ ಅಂದರೆ ಟ್ರೆಜರಿ, ದೇಶದ ಏನು ಸಂಪತ್ತಿದೆ, ಏನು ಆದಾಯ ಬರ್ತದೆ, ಅದನ್ನು ನಾವು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ರಾಜನದ. ಅರಣ್ಯ, ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅರಣ್ಯ ಸಂಪತ್ತನ್ನು ಕಾಪಾಡಿಕೊಂಡು ಹೋಗಬೇಕು. ಧಾನ್ಯ, ಖನಿಜಗಳನ್ನು, ದವಸ ಧಾನ್ಯಗಳು ಹೊಂದಿರತಕ್ಕ ಕವಚಗಳನ್ನು ಹೊಂದಬೇಕು. ಮತ್ತು 5ನೇದು ಜಲ, ನೀರು, ಕುಡಿಯುವ ನೀರು, ಹೊಲಕ್ಕಾಗ್ಬೋದು, ಕುಡಿಯೋಕ್ಕಾಗ್ಬೋದು, ಬಳಸೋಕ್ಕಾಗ್ಬೋದು, ಜಲ ಸಂಪತ್ತನ್ನು ಕಾಪಾಡಿಕೊಂಡು ಹೋಗೋದು ರಾಜನ ಜವಾಬ್ದಾರಿ. ಅದಕ್ಕೆ ಈ 5 ಭದ್ರತೆಗಳನ್ನು ದೇಶ ಹೊಂದಿರಬೇಕು. ಯಾವ ದೇಶ ಈ 5 ಭದ್ರತೆಗಳನ್ನು ಹೊಂದಿರ್ತದೆ ಅದು ಸುಭದ್ರವಾಗಿರ್ತದೆ. ಇವತ್ತು ಕೂಡ ಹಾಗೇ ಇದೆ. ಇವತ್ತು ಡಿಫೆನ್ಸ್ ಸರಿಯಾಗಿರಬೇಕು, ನಮ್ಮ ಏನು ರಕ್ಷಣಾ ಪಡೆ ಇದೆ, ರಕ್ಷಣಾ ನೀತಿ ಇದೆ, ಅದು ಸರಿ ಇರಬೇಕು. ಮುಂದೆ ನಮ್ಮದು ಬೊಕ್ಕಸು ಸರಿ ಇರಬೇಕು, ಫೈನಾನ್ಸ್ ಸರಿ ಇರಬೇಕು. ಮುಂದೆ ಅರಣ್ಯ ಸಂಪತ್ತನ್ನು ಮಾಡ್ಕೊಂಡು ಹೋಗೋದು ಭಾಳ ಚಲೋ, ಇದು ಭಾಳ ಮುಖ್ಯ ಇದು. ಯಾಕಂದರೆ ಇವನ್ನ ವೈಜ್ಞಾನಿಕವಾಗಿ ಹೇಳ್ತಾರೆ, ಒಟ್ಟು ಭೂಮಿಯ 1/3 ಅರಣ್ಯ ಇರಬೇಕು. ಇತ್ತಂದರೆ ನಮಗೆ ಅಲ್ಲಿ ಜೀವಿಸುವಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆರೋಗ್ಯಕರವಾದಂಥ ವಾತಾವರಣ ಸಿಗ್ತಿದೆ, ಶುದ್ಧ ಹವಾ ಸಿಗ್ತಿದೆ. ಒಂದು ವೇಳೆ ಅರಣ್ಯ ಭೂಮಿಗೆ ಪ್ರಮಾಣ ಕಡಿಮೆ ಆಗೋದು ಅಂತಂದರೆ ಪ್ರಕೃತಿ ವಿಕೋಪಗಳು ಬರ್ತಾವೆ, ಜೀವರಾಶಿನೂ ಕೂಡ ಏನಾಗ್ತಿದೆ, ನಾಶ ಆಗಿ ಹೋಗ್ತಿದೆ. ಅದಕ್ಕೆ ಇದು ಎಕಾಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್, ಪರಿಸರ ಸಮತೋಲನ ಕಾಪಾಡಿಕೊಂಡು ಹೋಗಬೇಕಾಗಿತ್ತಂದರೆ ಅರಣ್ಯ ರಕ್ಷಣೆ ಮಾಡ್ಕೊಂಡು ಹೋಗೋದು ಭಾಳ ಮುಖ್ಯ. ಆದರೆ ಇವತ್ತು ಇವ್ಯಾವ ಅವರಿಗೆ ಗಮನಕ್ಕೆ ಇಲ್ಲೆಲ್ಲ ಬೇಜವಾಬ್ದಾರಿತನ, ಆಡಳಿತದಲ್ಲಿ ಇದ್ದವರೇ ಬೇಜವಾಬ್ದಾರಿತನ. ಅರಣ್ಯ ಅಂದರೆ ತಮ್ಮ ವೈಯಕ್ತಿಕ ಸಂಪತ್ತನ್ನು ದೋಷಲಿಕ್ಕೆ ಹೊಂಟಾರ, ದೇಶದ ಅರಣ್ಯವನ್ನು ದೋಚುವ ಉದ್ದೇಶದಿಂದ ಅಧಿಕಾರವನ್ನು ಗ್ರಹಣ ಮಾಡ್ತಾ ಇದ್ದಾರೆ. ಮುಂದೆ ಧಾನ್ಯ, ಫಸ್ಟ್ ಆಫ್ ಆಪರೇಷನ್ ಹೇಳಿದೆ ನಿಮ್ಗೆ, ಆಹಾರ ಧಾನ್ಯದ ಬೆಲೆ ನಿಯಂತ್ರಣದಲ್ಲಿರಬೇಕು. ಪ್ರತಿಯೊಬ್ಬರಿಗೂ ಆಹಾರ ಧಾನ್ಯ ಅವರಿಗೆ ಕೈ ಇಟ್ಟು ಬೆಲೆಗೆ ಸಿಗಬೇಕು. ಇರಬೇಕಾಗಿತ್ತಂದ್ರೆ ರಾಜ್ಯ ಸಾಕಷ್ಟು ಖನಿಜವನ್ನು ಹೊಂದಿರಬೇಕು, ಅದಕ್ಕೆ ಫಸ್ಟ್ ಆಫ್ ಆಪರೇಷನ್ ಅಂತೇಳಿ.
ರಾಜರು ಸಾಕಷ್ಟು ಹೊಂದಿರಬೇಕು. ಯಾವಾಗ ಕೊರತೆ ಬರ್ತದೆ ಅದನ್ನು ಹಂಚಬೇಕು, ಯಾವಾಗ ಹೆಚ್ಚಿರ್ತದೆ ಅದನ್ನು ತಂದು ಇಲ್ಲಿ ಇಟ್ಕೊಳ್ಬೇಕು. ಈ ಪ್ರಕಾರ ಈ ಆಹಾರ ಧಾನ್ಯದ ಬೇಡಿಕೆ ಪೂರೈಕೆ ಮಧ್ಯೆ ಸಮತೋಲನ ಇಟ್ಟುಕೊಂಡು ಮತ್ತು ಬೆಲೆಯನ್ನು ಸ್ಥಿರತೆ ಕಾಪಾಡ್ಕೊಂಡು ಹೋಗುವಂತಹ ತಿಳುವಳಿಕೆ ರಾಜನಲ್ಲಿರಬೇಕು. ಮತ್ತು ಇನ್ನೇನು ಯಾವುದು ಪದ ಜಲ ಸಂಪತ್ತು, ಅದು ಕೆರೆಯಾಗಿರಲಿ, ಕಾಲುವೆಯಾಗಿರಲಿ, ಝರಿಯಾಗಿರಲಿ, ಸೆಲೆಯಾಗಿರಲಿ, ಹೊಳೆಯಾಗಿರಲಿ, ಸಮುದ್ರವಾಗಿರಲಿ, ಅದನ್ನೆಲ್ಲ ಕಾಪಾಡಿಕೊಂಡು ಹೋಗಲಿ. ಇವತ್ತು ನೋಡ್ತಾ ಇದ್ದೇವೆ, ಇವತ್ತು ಯಾವುದನ್ನು ಕಾಪಾಡುವ ಸ್ಥಿತಿ ಆಗಿಲ್ಲ. ಇದ್ದ ಕೆರೆಗಳನ್ನು ಖಾಲಿ ಮಾಡಿಕೊಂಡು ಅಲ್ಲಿ ಮನೆಗಳನ್ನು ಕಟ್ಕೊಂಡಾರೆ, ಹೊಳೆಯಾಗಿಂದ ಮರಳು ತೆಗಿತಾರೆ, ಹೊಳೆ ನೀರನ್ನು ಪಂಪ್ಸೆಟ್ ಹಚ್ಚಿ ಅದನ್ನು ಎರಡು ಮೂರು ಮಳೆಗಾಲ ಮುಗಿತಂದರೆ ಎರಡು ಮೂರು ದಿವಸನೇ ಕಾಲ ಅದೆಲ್ಲ ಪೂರ ಬರಿದಾಗಿ ಹೋಗಿರ್ತದೆ. ಜಲ ಸಂಪತ್ತಿನ ಸಂರಕ್ಷಣೆ ಬಗ್ಗೆ ಎರಡು ರೀತಿ ಇದೆ. ಒಂದು ಇದ್ದದ್ದು ಕಾಪಾಡ್ಕೊಂಡು ಹೋಗಬೇಕು, ಮತ್ತು ಎರಡನೇದಂದ್ರೆ ಜಲ ಸಂಪತ್ತು ಅದು ಏನಾಗಬಾರ್ದು, ನೀರು ಕೆಡಬಾರ್ದು, ಅದಕ್ಕೆ ಕಂಟಾಮಿನೇಷನ್ ಅಂತ ಹೇಳ್ತೀವಿ, ಅದು ಕಲ್ಮಷವಾಗಬಾರ್ದು. ಜಲ ಕಲ್ಮಷವಾಯ್ತಂದ್ರೆ ಮತ್ತು ಕುಡಿಯಾಕಿದ್ದಂಥ ನೀರು ಕುಡಿಯಾಕೆ ಮಾಡ್ದಂಗೆ ಹೋಗ್ತೀವಿ. ಇವತ್ತು ನಾವು ಮಾಡುತ್ತಿರೋ ತಪ್ಪೇನಂದ್ರೆ ನಾವು ಬಳಸಿದಂಥ ಈ ಇದೇನು ನೀರು ಸವೇಜ್ ವಾಟರ್ ಏನಿದೆ, ಗಟರ್ ನೀರೇನಿದೆ, ಬಳಕೆ ಮಾಡಿದಂಥ ಹೊಲಸು ನೀರಿದೆ, ಆ ನೀರನ್ನು ತೊಗೊಂಡು ಹೋಗಿ ನಾವು ಕೆರೆಯಲ್ಲಿ ಕೆರೆ ಕುಡಿಸ್ತೇವೆ, ಹಳ್ಳು ಕುಡಿಸ್ತೇವೆ, ನದಿ ಕುಡಿಸ್ತೇವೆ. ಇದರಿಂದ ಇದ್ದಂಥ ನೀರು ಸಹಿತ ಕೆಟ್ಟು ಹೋಗ್ತಿದೆ. ಅದಕ್ಕೆ ಜಲಕ್ಷಾಮ ತಲೆ ಹೋಗ್ತಿದೆ. ಅದಕ್ಕೆ ಜಲ ಸಂಪತ್ತು ಭಾಳ ಇಂಪಾರ್ಟೆಂಟ್ ಇದೆ. ಜಲ ಸಂಪತ್ತನ್ನು ಕಾಪಾಡಿಕೊಂಡು ಹೋಗಬೇಕು. ಈ ಐದು ಭದ್ರತೆಗಳನ್ನು ರಾಜ ಹೊಂದಿರಬೇಕಂತೇಳಿ ರಾಮಭರತನಿಗೆ ಹೇಳ್ತಾನೆ. ಮುಂದುವರೆದು ನಾಲ್ಕು ಅನುಕೂಲತೆಗಳಿರಬೇಕು. ನಾಲ್ಕು ಅನುಕೂಲತೆಗಳು ಅಂದರೆ ರಾಜ್ಯದಲ್ಲಿ ನಾಲ್ಕು ಅನುಕೂಲತೆಗಳನ್ನು ನೀನು ಏನು ಮಾಡಬೇಕು, ರಕ್ಷಣೆ ಮಾಡಬೇಕು. ಆ ನಾಲ್ಕು ಅನುಕೂಲತೆಗಳು ಯಾವಂದ್ರೆ, ಒಂದು ಶಾಂತಿ ಪಾಲನೆ. ರಾಜ್ಯದಲ್ಲಿ ಯಾವ ರೀತಿಯ ಗಲಾಟೆಗಳಾಗಬಾರ್ದು, ಜನರ ಮಧ್ಯೆ ವಿಷಮತೆ ಇರಬಾರದು, ಜನರ ಮಧ್ಯೆ ವೈಷಮ್ಯ ಇರಬಾರದು, ಜಗಳ ಇರಬಾರದು, ಎಲ್ಲ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗಿರಬೇಕು. ಇದನ್ನು ನೀನು ರಾಜ್ಯಕ್ಕೆ ಅನುಕೂಲ ಮಾಡಿಕೊಂಡು ಹೋಗುವ ಜವಾಬ್ದಾರಿ ನಿನ್ನದು. ಸ್ವಾತಂತ್ರ್ಯ, ಇಲ್ಲಿ ಇಂಡಿವಿಜುವಲ್ ಲಿಬರ್ಟಿ ಅಂತ ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯ ಇರಬೇಕು. ಮಾತಾಡುವ ಸ್ವಾತಂತ್ರ್ಯ, ಕೆಲಸ ಮಾಡುವ ಸ್ವಾತಂತ್ರ್ಯ, ಅವ್ರದ್ದು ಯಾವುದೇ ರೂಪದಲ್ಲಿ ಅವರ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಮೊಟಕಗೊಳಿಸಕೂಡದು, ಅವರಿಗೆ ಸ್ವಾತಂತ್ರ್ಯ ಕೊಡೋ ಸ್ವಾತಂತ್ರ್ಯವನ್ನು ಕೊಡಬೇಕು. ಇದು ಅನುಕೂಲತೆ, ರಾಜನಾದವನ್ನು ಪ್ರಜೆಗಳಿಗೆ ಮಾಡಿಕೊಡಬೇಕು. ಭಿನ್ನಾಭಿಪ್ರಾಯ ಬಿತ್ತಬಾರದು. ಭಿನ್ನಾಭಿಪ್ರಾಯ ಬಿತ್ತಿ ರಾಜನ ವಿರುದ್ಧ ಆಗಲಿ, ಪ್ರಜೆಗಳ ಮಧ್ಯೆ ಆಗಲಿ, ಅಥವಾ ಆಡಳಿತ ಅಧಿಕಾರಿಗಳ ಮಧ್ಯೆ ಆಗಲಿ, ಇನ್ಯಾವುದೇ ಹೊರ ದೇಶದ ಮಧ್ಯೆ ಜೊತೆಗೆ ಆಗಲಿ, ನಾವು ಭಿನ್ನಾಭಿಪ್ರಾಯಗಳನ್ನು ಬಿತ್ತಬಾರ್ದು. ಬಿತ್ತದಾಗ ನೋಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲರ ಜೊತೆಗೆ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹೋಗುವಂಗೆ ನೋಡ್ಕೋಬೇಕು. ನಾಲ್ಕನೇದು ಶಿಕ್ಷೆ. ಯಾರು ತಪ್ಪು ಮಾಡ್ತಾರೆ, ಅಪರಾಧ ಮಾಡ್ತಾರೆ, ನಿರ್ದಾಕ್ಷಿಣ್ಯವಾಗಿ ಅದರ ಬಗ್ಗೆ ನೀವು ವಿಚಾರಗಳನ್ನು ಮಾಡಿ ನ್ಯಾಯ ಶಾಸ್ತ್ರದ ಅಡಿಯಲ್ಲಿ, ದಂಡಶಾಸ್ತ್ರದ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಕೊಡಲೇಬೇಕು. ಅಪರಾಧಿ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಹೋದಂದ್ರೆ, ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಮತ್ತಷ್ಟು ಅಪರಾಧಗಳನ್ನು ಮಾಡ್ತಾನೆ, ಇಡೀ ರಾಜನ ಅಪರಾಧಗಳಿಂದ ತುಂಬಿದಂಗೆ ಆಗ್ತದೆ. ಅದಕ್ಕೆ ರಾಜನಾದವನು ಜನತೆಗೆ ಈ ನಾಲ್ಕು ಅನುಕೂಲತೆಗಳನ್ನು ಮಾಡಿಕೊಡಬೇಕು. ಮುಂದುವರೆದು ಏಳು ರಾಜ್ಯಾಂಗಗಳು. ಭರತನಿಗೆ ರಾಮ ಹೇಳ್ತಾನೆ ಏಳು ರಾಜ್ಯಾಂಗಗಳ ಬಗ್ಗೆ ಹೇಳ್ತಾನೆ. ಆ ಏಳು ರಾಜ್ಯಾಂಗಗಳೇ ಅಂದರೆ ಯಾವುದು, ಈಗ ಆಡಳಿತ ಇದೆ, ಆಡಳಿತ ಘಟಕಗಳಂತ ಕರಿತೇವೆ, ಅದು ಯೂನಿಟ್ಸ್ ಆಫ್ ಇವು ಪೊಲಿಟಿಕಲ್ ಯೂನಿಟ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೇವೆ. ಈ ಏಳು ಘಟಕಗಳು ಯಾವಂದರೆ ಆಡಳಿತನೇ ಈ ಏಳು ಘಟಕಗಳನ್ನು ತುಂಬಿರ್ತದೆ. ಒಳ್ಳೆಯದು ರಾಜ ಅಫೆಕ್ಸ್ ಮ್ಯಾಗಿನ ಟಾಪ್ದಾಗ ಯಾರಿರ್ತಪ್ಪ, ಆಡಳಿತದಲ್ಲಿ ಮ್ಯಾಗ್ ಯಾರಿರ್ತಾರಂದ್ರೆ ರಾಜ. ಈಗ ನಮಗೆ ತೊಗೊಂಡ್ಬಿಟ್ರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇದೆ ನಮ್ಮದು, ನಮ್ಮದು ಹೆಡ್ ಆಫ್ ದ ಯಾರು ಬಂದುಬಿಡ್ತಾರಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರ್ತಾನೆ. ಇಲ್ಲಿ ಎಕ್ಸಿಕ್ಯೂಟಿವ್ದಾಗ ಯಾರು ಬರ್ತಾರೆ, ಇದು ಶಾಸಕಾಂಗದಲ್ಲಿ ಯಾರು ಬರ್ತಾರಂದ್ರೆ ಪಾರ್ಲಿಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬರ್ತಾರೆ. ಇಲ್ಲಿ ಇವರೇನದಲ್ಲ, ಇವರು ರಾಜ್ಯದ ಅಂಗಗಳು, ರಾಜ್ಯಾಂಗ ಆಡಳಿತದಂಗ ಇವರು ಭಾಳ ಮಹತ್ವದಂಗ ಇದು. ಎರಡನೇದು ಮಂತ್ರಿಗಳು, ಅವರ ಕೈ ಕೆಳಗೆ ಕೆಲಸ ಮಾಡುವಂಥ ಮಂತ್ರಿಗಳು. ಆ ಮಂತ್ರಿಗಳನ್ನು ತನ್ನ ಒಂದು ಇತರ ಮೇರೆಗೆ ಅವರು ಪ್ರೈಮ್ ಮಿನಿಸ್ಟರ್ ಆದವರು, ಮುಖ್ಯಮಂತ್ರಿ ಆದವರು ಮಂತ್ರಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದರೆ ಇವತ್ತು ಹಾಗಿಲ್ಲ, ಆ ಸ್ವಾತಂತ್ರ್ಯ ಇವರು ಸಿಗಲಿಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಆಗಲಿ ಮುಖ್ಯಮಂತ್ರಿ ಆಗಲಿ ಇವರೆಲ್ಲ ಸೇರಿಕೊಂಡು ಅವನ ಆಯ್ಕೆ ಮಾಡಿದಾಗ ಅವನು ಯೋಗ್ಯತೆ ನೋಡಿಕೊಂಡು ಮಂತ್ರಿ ಮಾಡಬೇಕು ಅನ್ನುವಂಥ ಸ್ವಾತಂತ್ರ್ಯ ಮುಖ್ಯಮಂತ್ರಿಗೂ ಇಲ್ಲ, ಪ್ರೈಮ್ ಮಿನಿಸ್ಟರ್ಗೂ ಇಲ್ಲ. ಯಾಕಂದ್ರೆ ಇವತ್ತು ಏನಾಗ್ತಾ ಇದೆ,
ನಾವು ನೋಡ್ತಾ ಇದ್ದೇವೆ ಪೊಲ್ಯೂಷನ್ ಗೌರ್ಮೆಂಟ್ ಬರ್ತದಲ್ಲ, ಇನ್ನು ಯಾರ್ಯಾರು ಸಪೋರ್ಟ್ ಮಾಡಿರ್ತಾರ ಅವ್ರಿಗೆ ಮಂತ್ರಿಗಳನ್ನ ಅವ್ರಿಗೆ ಕೊಡಬೇಕು, ಅವ್ರಿಗೆ ಕೇಳಿದ್ದನ್ನು ಕೊಡಬೇಕು. ಮತ್ತು ಇಲ್ಲಿ ಇದ್ದ ಪಕ್ಷದಾಗನ ಮತ್ತು 4-5 ಗುಂಪು ಇರ್ತಾವ, ನನ್ನ ಹಿಂದೆ 20 ಮಂದಿ ಇದಾರೆ, ನನ್ನ ಮುಂದೆ 30 ಮಂದಿ ಇದಾರೆ, ಇವನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮಂತ್ರಿಗಳಾಗ್ತಿರ್ತಾರೆ. ಅದಕ್ಕೆ ಅದು ಏನು ಮಾಡ್ತಿದ್ದೆ ಅಂದರೆ ಮುಖ್ಯಮಂತ್ರಿದು ಮತ್ತು ಪ್ರೈಮ್ ಮಿನಿಸ್ಟರ್ದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಿದೆ. ಅವ್ರಿಗೆ ಗೊತ್ತಿರ್ತದೆ ನನ್ನ ಒಂದು ಆಡಳಿತ ಯಶಸ್ವಿ ಆಗಬೇಕಾಗಿದ್ರೆ ನನ್ನ ಜೊತೆಗಾರರು ಎಂತಾರು ಇರಬೇಕು, ಮಂತ್ರಿಗಳು ಎಂತಾರು ಇರಬೇಕು ಅನ್ನೋದು ಗೊತ್ತಿರ್ತದೆ. ಆ ಲೆಕ್ಕ ಪ್ರಕಾರ ಆಶ್ರಯಕ್ಕೆ ಹೋದರೆ ಅವನಿಗೆ ಪೂರ ಸ್ವಾತಂತ್ರ್ಯ ಇರಬೇಕು, ಅವಾಗ ಮಾತ್ರ ಆಯ್ಕೆ ಮಾಡ್ತಾನೆ. ಅವನಿಗೆ ಆ ಸ್ವಾತಂತ್ರ್ಯ ಇರಲಿಲ್ಲ ಅಂದರೆ ಇನ್ನು ಯಾರ್ಯಾರು ಬಂದು ಅವನು ಇದನ್ನ ಹಾಕ್ಕೊಳ್ತಾರೆ, ಅವನ ಆಡಳಿತ ಸಹಿತ ಹಾಳು ಮಾಡಿ ಒಗೀತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಮಂತ್ರಿಗಳನ್ನು ಆಡಳಿತದ ಒಂದು ಅಂಗ. ಮುಂದೆ ಸ್ನೇಹಿತರು, ಮಂತ್ರಿಗಳ ಸ್ನೇಹಿತರಾಗಿರ್ಬೋದು, ರಾಜನ ಸ್ನೇಹಿತರಾಗಿರ್ಬೋದು, ಇಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಯಾರೇ ಇರಲಿ ಅವರ ಸ್ನೇಹಿತರಾಗಿರ್ತಾರೆ ಅವರು ಕೂಡ. ಯಾಕಂದರೆ ಅವರ ಅಧಿಕಾರದಾಗ ಇಲ್ಲದಿದ್ದರೂ ಕೂಡ ಇವನ ಸಂಪರ್ಕದಿಂದಾಗಿ ಅವರು ತಮ್ಮ ಆಲೋಚನೆಗಳನ್ನು ಇವರನ್ನು ಹಂಚಿಕೊಳ್ತಿರ್ತಾರೆ, ಗೈಡ್ ಮಾಡ್ತಿರ್ತಾರೆ. ಅವರು ಅವ್ರಿಗೂ ಅವ್ರದ್ದು ಅಷ್ಟೇ ಮಹತ್ವದ ಪಾತ್ರ ಇರ್ತದೆ. ಅವುಗಳು ಇವ್ರ ಮೇಲೆ ಪ್ರಭಾವ ಆಗ್ತಿರ್ತವೆ, ಆಡಳಿತಗಾರ ಮೇಲೆ ಪ್ರಭಾವ ಆಗ್ತಿರ್ತವೆ. ಅದಕ್ಕೆ ಆ ಸ್ನೇಹಿತರು ಕೂಡ ಏನಲ್ಲ, ಈ ಮಂತ್ರಿಗಳ ಸ್ನೇಹಿತರು ಕೂಡ ಇವರು ರಾಜ್ಯಾಂಗದ ಒಂದು ಅಂಗನಾಗ್ತಾರೆ. ಮುಂದೆ ಕೋಶ, ಕೋಶ ಅಂದರೆ ಟ್ರೆಸರಿ, ಟ್ರೆಸರಿನ ರಾಜ್ಯದ ಒಂದು ಅಂಗ ಅದು. ಅದು ಇಂಡಿಪೆಂಡೆಂಟ್ ಒಂದು ಇಲಾಖೆ. ಇವತ್ತಲ್ಲೂ ನಮ್ಮಲ್ಲಿ ಕೂಡ ಇಂಡಿಪೆಂಡೆಂಟ್ ಇಲಾಖೆ ಇದೆ, ಅದರೇ ಆದಂಥ ಮುಖ್ಯಸ್ಥರಿರ್ತಾರೆ, ಮಂತ್ರಿಗಳಿರ್ತಾರೆ. ಸಾಮಾನ್ಯವಾಗಿ ಇದು ವಿತ್ತ ಇಲಾಖೆಯನ್ನು ಪ್ರೈಮ್ ಮಿನಿಸ್ಟರ್ಸ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಅವರೇ ಹೊಂದಿರ್ತಾರೆ. ಸೊ ಇದು ಕೂಡ ಆಡಳಿತದ ಒಂದು ಅಂಗ ಇದೆ. ಮುಂದೆ ಗಡಿ ರಕ್ಷಣೆ, ಇದು ಗಡಿ ರಕ್ಷಣೆ ನಾವೀಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ನೋಡ್ತೀವಿ. ಈಗ ಹಲವಾರು ಪ್ರಕಾರದ ಗಡಿ ರಕ್ಷಕರಿದ್ದಾರೆ ನಮ್ಮಲ್ಲಿ, ಮಿಲಿಟ್ರಿ ಇದೆ. ಮುಂದೆ ಕೋಟೆ, ಅವಾಗ ಏನಿತ್ತು ಕೋಟೆಗಳನ್ನು ಕಟ್ಟಿದ್ರು, ಈಗ ಫೆನ್ಸಿಂಗ್ ಹಾಕಿರ್ತಾರೆ, ಭಾರತ ಸುತ್ತಮುತ್ತ ಫೆನ್ಸಿಂಗ್ ಇದೆ. ಅದು ಒಂದು ಗದ್ದೆ ಕೋಟೆ, ಭದ್ರ ಕೋಟೆ ಇದ್ದಂಗನದು. ಏಳೆದ್ದು ಸೈನ್ಯ, ಸೈನ್ಯ ಕೂಡ ರಾಜ್ಯಾಂಗನ. ಇವೆಲ್ಲನೂ ಏನಿರಲ್ಲ, ಇವು ರಾಜ್ಯಾಂಗ ಆಡಳಿತದ ಅಂಗಗಳು. ಈ ಆಡಳಿತದ ಅಂಗಗಳ ಬಗ್ಗೆ ನೀವು ಬಹಳ ಎಚ್ಚರಿಕೆಯನ್ನು ಹೊಂದಿರಬೇಕು, ಮತ್ತು ಇವು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುವಂಥ, ಅಚ್ಚುಕಟ್ಟಾಗಿ ಮಾಡುವಂಥ, ನೋಡಿಕೊಂಡು ಹೋಗುವ ಜವಾಬ್ದಾರಿ ರಾಜನದಾಗಿರುತ್ತದೆ ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಮುಂದುವರೆದು ಮೂರು ಮಾನವೀಯ ಅನ್ವೇಷಣೆಗಳು ರಾಮವರ್ಧನ ಹೇಳ್ತಾನೆ. ಇದರ ಜೊತೆಗೆ ಮೂರು ಮಾನವೀಯ ಅನ್ವೇಷಣೆಗಳಿವೆ, ಅದರ ಬಗ್ಗೆನೂ ನೀವು ತಿಳುವಳಿಕೆ ಇರಬೇಕು. ಆ ಮಾನವೀಯ ಅನ್ವೇಷಣೆಗಳು ಯಾವಂದರೆ, ಒಂದು ಧರ್ಮ ಲಾಭ. ಧರ್ಮ ಅಂದರೆ ಎಲ್ಲ ಕಡೆಗೆ ಶಿಸ್ತಿರಬೇಕು, ನಿಯಮ ಪಾಲನೆ ಆಗ್ತಿರಬೇಕು, ಎಲ್ಲಿ ಉಲ್ಲಂಘನೆ ಅಧರ್ಮ ಕಾರ್ಯಗಳು ನಡೆದಿರಬಾರ್ದು, ಉಲ್ಲಂಘನೆ ನಿಯಮಗಳು ಉಲ್ಲಂಘನೆ ಆಗಿರ್ಬಾರ್ದು. ಸೈ ಉದಾಹರಣೆಗೆ ಭಾರತದ ಸಂವಿಧಾನ, ಸಂವಿಧಾನ ಧರ್ಮ ಅಧರ್ಮ ಅದು ನೀತಿ, ಅದರದೇ ನಮ್ಮದು ಕೋಡ್ ಆಫ್ ಕಂಡಕ್ಟ್ ಅದು. ಅದು ಕೋಡ್ ಆಫ್ ಕಂಡಕ್ಟನ್ನು ಎಲ್ಲಿಯೂ ವಾಯ್ಲೇಟ್ ಆಗಿರಬಾರ್ದು, ಭಾರತದಲ್ಲಿ ಯಾವುದೇ ರೂಪದಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿರಬಾರದು, ಅದನ್ನು ನೋಡ್ಕೊಂಡು ಹೋಗಬೇಕು. ಮುಂದೆ ಧರ್ಮದ ಲಾಭ, ಸಂವಿಧಾನದ ಲಾಭ ಅಂದ್ರೆ ಏನು, ಸಂವಿಧಾನ ಪ್ರಿಯಾಮಲ್ದಾಗ ನೋಡೇವೆ, ಸಂವಿಧಾನದ ಹೇಳ್ತಿದ್ದೆ ನನ್ನ ಭಾರತೀಯ, ನನ್ನ ಅಂದರೆ ನನ್ನ ಪ್ರಜೆಗಳಂದರೆ ಭಾರತೀಯರಿಗೆ ನಾನು ಅದು ಒಂದು 3-4 ಪ್ರಕಾರದ ಸಮಾನತೆಯನ್ನು ಕೊಡ್ತೇನೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಒಂದು ರಾಜಕೀಯ ಸಮಾನತೆಗಳನ್ನು ಕೊಡ್ತೇನೆ ಅನ್ನುವಂಥ ಒಂದು ಪ್ರಾಮಿಸ್ ಇರ್ತದೆ. ಅಂದರೆ ಅಲ್ಟಿಮೇಟ್ ಅದ್ರದ್ದು ಗೋಲ್ ಏನಿರ್ತದೆ ಅಂದರೆ ದೇಶದಲ್ಲಿ ಇದ್ದವರಿಗೆ ಈ ಆಡಳಿತದಿಂದ ಎಲ್ಲರಿಗೂ ಸರಿಯಾದ ಲಾಭದ ಹಂಚಿಕೆ ಆಗಿರಬೇಕು, ಎಲ್ಲ ನೆಮ್ಮದಿಯಿಂದ ಇರಬೇಕು ಅನ್ನುವಂಥ ಒಂದು ಏಕೈಕ ಗುರಿ ಇರ್ತದೆ ಸಂವಿಧಾನದ. ಸೊ ಇಲ್ಲಿ ಅದರಿಂದ ಪಾಲನೆ ಆಗಬೇಕು. ಮುಂದೆ ಭೌತಿಕ ಸಂಪತ್ತು, ಭೌತಿಕ ಸಂಪತ್ತು ಇಲ್ಲಿ ದೇಶದ ಸಂಪತ್ತು, ಅರಣ್ಯ ಬಂತು, ಗಣಿಗಾರಿಕೆ ಬಂತು, ಭೂಮಿ ಬಂತು, ಇವೆಲ್ಲದ ಸಂಪತ್ತಿನ ಏನಾಗಿರ್ಬೋದು ಅಂದರೆ ಇದ್ರದ್ದು ಕೂಡ ಏನು ಸರಿಯಾದ ರಕ್ಷಣೆ ಆಗಿರಬೇಕು. ಮೂರನೇದ್ದು ಅಧಿಕಾರ ಅಂದರೆ ಶಕ್ತಿ, ನಾಡು ಮತ್ತು ಸಲಹೆ. ಇವು ಯುವತರ ಬಗ್ಗೆನೂ ಸರಿಯಾದ ಎಚ್ಚರಿಕೆ ಅಂದರೆ ಯುವತರ ಬಗ್ಗೆ ನಿರಂತರವಾಗಿ ಅನ್ವೇಷಣೆ ನಡೀತಾ ಇರಬೇಕು, ಚರ್ಚೆ ನಡೀತಾ ಇರಬೇಕು, ಅಧ್ಯಯನ ನಡೀತಾ ಇರಬೇಕು, ಸಂವಿಧಾನದ ಬಗ್ಗೆ ಅಧ್ಯಯನ ನಡೀತಾ ಇರಬೇಕು, ಧರ್ಮ ಲಾಭದ ಬಗ್ಗೆ, ದೇಶದ ಸಂಪತ್ತುಗಳ ಬಗ್ಗೆ ಇದರ ಬಗ್ಗೆನೂ ಅಧ್ಯಯನ ನಡೀತಾ ಇರಬೇಕು. ಮುಂದೆ ದೇಶದ ಶಕ್ತಿ, ಸಲಹೆ ಇತ್ಯಾದಿಗಳ ಕುರಿತುನೂ ಇದಕ್ಕೆ ಸಂಬಂಧಪಟ್ಟಂತಹ ಇವು ಪ್ರಮುಖ ಅನ್ವೇಷಣೆಗಳು. ಅಂದರೆ ಇವಕ್ಕೆ ನಾವೇನಿದ್ರು ರಿಸರ್ಚಸ್ ಅಂತ ಕರಿತೀವಿ ನಾವು, ಅಂದರೆ ಸಂಶೋಧನೆಗಳು ಅಂತ ಕರಿತೀವಿ, ಸಂವಿಧಾನದಲ್ಲಿಯ ಸಂಶೋಧನೆಗಳು. ಹಾಗೆ ರಾಜ್ಯದಲ್ಲಿ ಪ್ರಮುಖವಾಗಿ
ಮೂರು ಸಂಶೋಧನೆಗಳಿವೆ. ಮೂರು ಸಂಶೋಧನೆ ಮಾನವೀಯ ಸಂಶೋಧನೆ, ಅಲ್ಲಿ ಹ್ಯೂಮನ್ ಫೇಸ್ ಇದೆ. ಆ ಮೂರು ಮಾನವೀಯ ಸಂಶೋಧನೆಗಳನ್ನು ನೀನು ಪಾಲಿಸಬೇಕು ಅಂಥೇಳಿ ರಾಮಭರತನಿಗೆ ಹೇಳ್ತಾನೆ. ಅದರಂತೆ ಇನ್ನೂ ಮುಂದೆ ಯಾವ್ಯಾವ ಸೂತ್ರಗಳನ್ನು ಹೇಳ್ತಾನೋ, ಸಲಹೆಗಳನ್ನು ಹೇಳ್ತಾನೋ, ಅದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.